ಬಿಜೆಪಿ ಇಲ್ಲ ಆ ಥರ. ಇವಾಗ ಹೋಲ್ಸೇಲ್ ಚುನಾವಣೆ ಸನ್ನಿವೇಶ ಬೇರೆ ಇದೆ. ಆಕ್ಚುಲಿ ಈ ಕ್ಷೇತ್ರ ಏನಿದೆ, ಇದು ಪ್ಯೂರ್ಲಿ ಕಾಂಗ್ರೆಸ್ ಕ್ಷೇತ್ರ. ಇದೆ ಸ್ವತಂತ್ರ ಬಂದ ನಂತರ ಇದುವರೆಗೂ ಕೂಡ ಎರಡು ಬಾರಿ ಕಾಂಗ್ರೆಸ್ಯೇತರ ಅಭ್ಯರ್ಥಿ ಗೆದ್ದಿರೋದು ಬಿಟ್ಟರೆ, ಇದುವರೆಗೂ ಇಲ್ಲಿ ಕಾಂಗ್ರೆಸ್ ಸೋತೇ ಇಲ್ಲ. ಹೋಸಲಿ ಕಾಂಗ್ರೆಸ್ ಸೋತಿದ್ದು ಕಾರಣಾಂತರಗಳಿಂದ ಅದು ನಿಮಗೂ ಗೊತ್ತಿದೆ. ಹೋಸಲಿ ಬಿಜೆಪಿ ಗೆಲುವೇನಿದೆ, ಅದೇನು ಬಿಜೆಪಿ ಗೆಲುವೇನಲ್ಲ. ಗೆದ್ದ ಮೇಲೆ ಪಾಪ ಮುನಸಮಣ್ಣ ಅವರು ಏನೋ ಅವ್ರ ಕಾರ್ಯಕರ್ತರು ಅವರು ಆರ್ ಎಸ್ ಎಸ್ ಅವರು ವಜ್ರಂಗ್ ದಳದವರೇ ಗೆಲ್ಸ್ಬಿಟ್ಟಂಗೆ ಆಡೋರು. ಆದರೆ ಮುನಸಮಣ್ಣ ಗೆಲುವು ಏನು ಅಂತ ಹೇಳಿ ನಮ್ಮಿಂದ ಚೆನ್ನಾಗಿ ನಿಮ್ಗೆ ಗೊತ್ತು. ಸರ್ ತಾವು ತಡವಾಗಿ ಬರೋ ಕಾರಣ ಸರ್? ಸರ್ ಇವಾಗ ನಾನು ಹೋಸಲ್ಲಿ ನಾನು ಅಸೆಂಬ್ಲಿ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಜೊತೆ ಗುರ್ಸ್ಕೊಂಡಿದ್ದೆ. ನಾನು ಮೂಲತಃ ಮೊದಲಿಂದ ಕೂಡ 30 ವರ್ಷದ ರಾಜಕೀಯದಲ್ಲೂ ಕೂಡ ನಾನು ಜೆ ಡಿ ಎಸ್ ಅಲ್ಲೇ ಇದ್ದವನು. ಆಮೇಲೆ ಮೊನ್ನೆ ನಾನು ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿ ಫಾರ್ಮ್ ತಗೊಂಡು ನಾನು 6ನೇ ವಾರ್ಡಲ್ಲಿ ಕಂಟೆಸ್ಟ್ ಮಾಡಿ ಗೆದ್ದಿದ್ದು. ತದಂತ ಕಾರಣ ಅಂತಲಿಲ್ಲ. ಮತ್ತೆ ನಾನು ಜೆ ಡಿ ಎಸ್ ಮೊನ್ನೆ ಸಪೋರ್ಟ್ ಮಾಡಿ ಯಾಕೆ ಅಂತ ಕೇಳಿದ್ರೆ, ಸಿ ಎಂ ಆರ್ ಶ್ರೀನಾಥ್ ಅವರು ಸುಮಾರು 5 ವರ್ಷದಿಂದ ಶ್ರಮ ಪಟ್ಟಿದ್ದರು. ಅವರೊಂದು ಶ್ರಮನ್ನ ಅವರೊಂದು ವಿಶ್ವಾಸವನ್ನು ನೋಡಿ ನಾನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಮಾಡಿದ್ದು ನಿಜ. ತದನಂತರ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿರೋದ್ರಿಂದ ಇವತ್ತು ಜೆ ಡಿ ಎಸ್ಗೆ ನಾವು ಸಪೋರ್ಟ್ ಮಾಡಿದ್ರು ಕೂಡ ಬಿ ಜೆ ನಥಿಂಗ್ ಬಟ್ ಬಿ ಜೆ ಪಿ ಸಪೋರ್ಟ್ ಮಾಡಿದಂಗೆ. ನಾನು ಬಿ ಜೆ ಪಿ ಸಪೋರ್ಟ್ ಮಾಡೋ ಬದಲು ರಾಜಕಾರಣ ಬಿಟ್ಬಿಡೋದೇ ಒಳ್ಳೆಯದು ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ ಅಷ್ಟೆ. ಅದಾದಮೇಲೆ ನಮ್ಮ ನಗರಸಭಾ ಸದಸ್ಯರುಗಳು ನಮ್ಮ ಎಲ್ಲರೂ ಮನೆಗೆ ಬಂದು ಇಲ್ಲ ಆ ಥರ ಬೇಡ, ನೀವು ಸೈಲೆಂಟಾಗಿ ಇರಬಾರ್ದು, ದಯವಿಟ್ಟು ನೀವು ನಮ್ಮೊಟ್ಟಿಗೆ ಇರಬೇಕು ಅಂತ ಹೇಳಿದ್ದಾರೆ. ಅವ್ರು ಕೂಡ ಎಲ್ಲೋ ಒಂದು ಕಡೆ ಇವತ್ತಿನ ದೇಶದಲ್ಲಿ ನಡೀತಾರಂತಹ ಚಟುವಟಿಕೆಗಳು ಏನು, ಇಲ್ಲಿ ದೇಶದಲ್ಲಿ ಕೆಲವ್ರನ್ನ ಮಾತ್ರ ಕೆಲವು ಧರ್ಮಗಳನ್ನ ಮಾತ್ರನೇ ಟಾರ್ಗೆಟ್ ಮಾಡಿಕೊಂಡು ರಾಜಕೀಯ ಮಾಡುವಂಥದ್ದು ದೇಶಕ್ಕೆ ಒಳ್ಳೇದಲ್ಲ. ಆ ಕಾರಣಕ್ಕಾಗಿ ಒಟ್ಟಿಗೆ ಇವತ್ತು ಕಾಂಗ್ರೆಸ್ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತಗೊಂಡು ಹೋಗ್ತಾ ಇದೆ. ಸೊ ಅವರು ಅದೇ ಇವಾಗ ಕೆ ಎಚ್ ಮುನಿಯಪ್ಪ ಅವರು ಈಸ್ ದ ಎ ಐ ಸಿ ಸಿ ಪರ್ಮನೆಂಟ್ ಇನ್ವೈಟಿವ್, ಎ ಐ ಸಿ ಸಿಯಲ್ಲಿ ಟಾಪ್ 10ನಲ್ಲಿ ಅವರು ಒಬ್ಬರು. ಈ ದೇಶದ ಎ ಐ ಸಿ ಸಿ ಟಾಪ್ 10ನಲ್ಲಿ ಯಾರಿದ್ದಾರೆ, ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಇವರ ಹಾದಿಯಾಗಿ ಬರುವಂತಹ ಟಾಪ್ 10 10 ಜನರಲ್ಲಿ ಅವರು ಒಬ್ಬರು. ಕೆ ಎಚ್ ಮುನಿಯಪ್ಪನವರು ಸತತವಾಗಿ ಇಲ್ಲಿ 7 ಬಾರಿ ಗೆದ್ದಂಥವ್ರು ಕೋಲಾರಲ್ಲಿ. ಇವತ್ತು ಅವರು ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾರಂಥವ್ರು. ಆಹಾರ ಸಚಿವರಾಗಿ ಇವತ್ತು ಏನು 10 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ, ಈ 10 ಕೆಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಆ ಒಂದು ಯೋಜನೆ ಯಶಸ್ವಿ ಆಗಬಾರ್ದು ಅಂತ ಕೇಳಿ ಏನೆಲ್ಲ ತೊಂದರೆ ಕೊಟ್ಟರೂ ಕೂಡ ಕೆ ಎಚ್ ಮುನಿಯಪ್ಪರು ಅದನ್ನು ನಿಭಾಯಿಸಿ ಎಲ್ರಿಗೂ ತಲುಪುವ ಹಾಗೆ ಶ್ರಮ ಪಟ್ಟು ಒಬ್ಬ ದೊಡ್ಡ ನಾಯಕರವರು. ಸೊ ಅವ್ರಿಗೆ ಇವತ್ತು ಬೆಂಗಳೂರು ರೂರಲಲ್ಲಿ ಅವ್ರ ಜವಾಬ್ದಾರಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿರೋದ್ರಿಂದ ಸೊ ಚಿಕ್ಕಬಳ್ಳಾಪುರಕ್ಕೆ ಅವರು ಒಂದು ರಕ್ಷಾರಾಮಯ್ಯನ ಪರವಾಗಿ ಅವರು ಜವಾಬ್ದಾರಿ ತಗೊಂಡು ಇವತ್ತು ಕಾರ್ಯನಿರ್ವಹಿಸ್ತಾರೆ. ಅವರ ಒಂದು ಕ್ಷೇತ್ರ ಕೂಡ ಅದಕ್ಕೆ ಬರುತ್ತೆ. ನೋಡಿ ಸರ್, ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದ್ದು ತಮಗೆಲ್ಲ ಗೊತ್ತಿದೆ. ಬಿ ಜೆ ಪಿ ಅಧಿಕಾರಕ್ಕೆ ಹೇಗೆ ಬಂತು ಅಂತ ಹೇಳಿದ್ರೆ, ಕೇವಲ ದಿನಸಿ ಸಾಮಾನಿನ ರೇಟ್ ರೈಸ್ ಆಯಿತು, ಪೆಟ್ರೋಲ್ ಬೆಲೆ ರೈಸ್ ಆಯಿತು, ಈರುಳ್ಳಿ ಬೆಲೆ ರೈಸ್ ಆಯಿತು, ಡಾಲರ್ ಬೆಲೆ ರೈಸ್ ಆಗಿದೆ, ಇಷ್ಟನ್ನೇ ಮುಂದಿಟ್ಕೊಂಡು ಜನರಿಗೆ ಅವತ್ತಿನ ಒಂದು ಜನರ ಮುಂದೆ ತಗೊಂಬಂದು ಇಶ್ಯೂಸನ್ನು ಅವರು ಅಧಿಕಾರಕ್ಕೆ ಬಂದಿದ್ದರು. ಇವತ್ತು ಯಾವ ಕಾರಣಕ್ಕಾಗಿ ನಾವು ಇದು ಕಾಂಗ್ರೆಸ್ನ ಬೆಂಬಲಿಸಬೇಕು ಅಂತ ಹೇಳಿದ್ರೆ, 10 ವರ್ಷದಲ್ಲಿ ಬಿ ಜೆ ಪಿ ಅವರು ನೀವು ಎಲ್ಲಿ ಬೇಕಾದರೂ ಕೇಳಿ ಒಂದೇ ಒಂದು ಯಾವುದಾದ್ರೂ ಯೋಜನೆ ಅನುಷ್ಠಾನಕ್ಕೆ ತಂದಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಬೆಂಬಲಿಸೋಣ. ಒಂದು ಯೋಜನೆ ಅವ್ರು ಹೇಳ್ಕೊಳ್ಳಿಕ್ಕೆ ಯಾವ್ದು ಒಂದು ಯೋಜನೆ ಅಂದ್ರೆ ಹೇಳಿ. ಒಂದು ಎರಡನೇದಾಗಿ, ಕೇವಲ ಧಾರ್ಮಿಕ ಭಾವನೆಗಳನ್ನ ಬಿತ್ತಿ ಜನರನ್ನ ಪ್ರವೋಕ್ ಮಾಡಿ ಇವತ್ತು ಚುನಾವಣೆ ನಡೆಸ್ತಾ ಇರೋದು ಹೊರತುಪಡಿಸಿದ್ರೆ ನಾವು ಇಂಥ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳಿ ಅವ್ರು ಎಲ್ಲೂ ಕೂಡ ಓಟ್ ಕೇಳ್ತಾ ಇಲ್ಲ. ನಮ್ಮ ದೇಶಕ್ಕೆ ಬೇಕಾಗಿರೋಂಥದ್ದು ಆ ಥರ ಮತೀಯ ಭಾವನೆಗಳನ್ನ ಇಟ್ಕೊಂಡು ನಾವು ಚುನಾವಣೆ ಮಾಡೋಂಥದ್ದಲ್ಲ. ಯಾಕಂದರೆ ಇಡೀ ಪ್ರಪಂಚದಲ್ಲೇ ನಮ್ಮದು
ಸ್ಟ್ರಾಂಗೆಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿ ನಮಗೆ, ಸ್ಟ್ರಾಂಗ್ ಡೆಮೋಕ್ರೆಸಿ ಇರುವಂತಹ ಒಂದು ದೇಶ ನಮಗೆ. ಅದಕ್ಕೆ ಧಕ್ಕೆ ಬರಬಾರ್ದು, ಸಂವಿಧಾನಕ್ಕೆ ಧಕ್ಕೆ ಬರಬಾರ್ದು. ನಮ್ಮ ಸಂವಿಧಾನ ಇವತ್ತು ಬೇರೆ ದೇಶಗಳಿಗೆ ಮಾದರಿಯಾಗಿದೆ. ನಮ್ಮ ಸಂವಿಧಾನನ ಇವತ್ತು ಬೇರೆ ದೇಶಗಳವರು ಕಾಪಿ ಮಾಡಿ ಅಮೆಂಡ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇವತ್ತು ಸಂವಿಧಾನನೇ ಬದಲಾಯಿಸ್ತೀವಿ ಅಂತ ಹೇಳಿಕೆ ಚೈಲ್ಡಿಶ್ ಹೇಳಿಕೆಗಳು ಕೊಡ್ತಾ ಇರೋದಂತ. ನನ್ನೂರು ಸಂಖ್ಯೆ ಕೊಡಿ ಯಾಕೆ ಕೇಳ್ತಾರೆ? ನನ್ನೂರು ಸಂಖ್ಯೆ ಅನ್ನೋರು ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶ ಮಾಡಿದ್ದು ಕೇಳ್ತಾ ಇಲ್ಲ, ನಮ್ಗೆ ನನ್ನೂರು ಸಂಖ್ಯೆ ಬೇಕು ಯಾಕೆ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಸಂವಿಧಾನದ ಮೇಲೆ ಅಟ್ರಾಸಿಟಿ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಇವತ್ತು ಡಾಲರ್ ರೂಪಿ ಡಾಲರ್ ಬೆಲೆ ಏನಿದೆ ಇವತ್ತು? ಯು ಪಿ ಎ ಸರ್ಕಾರ ಇವ್ರಿಗೆ ಅಧಿಕಾರ ಕೊಟ್ಟು ಇಳಿದಂಥ ಸಂದರ್ಭದಲ್ಲಿ ಡಾಲರ್ ಬೆಲೆ ಏನಿತ್ತು? ಇವತ್ತು ಅವ್ರ 10 ವರ್ಷ ಅಧಿಕಾರ ನಡೆಸಿದ ಮೇಲೆ ಡಾಲರ್ ಬೆಲೆ ಏನಿದೆ? ಇವ್ರ ಅಧಿಕಾರ ಸಿಕ್ಕಿದ್ದಾದ ಮೇಲೆ ಆಪರೇಷನ್ ಲೋಟಸ್ ಮಾಡಿದ್ರಲ್ಲ, ಎಷ್ಟು ರಾಜ್ಯಗಳಲ್ಲಿ ಆಪರೇಷನ್ ಲೋಟಸ್ ಮಾಡಿದ್ರು, ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಲ್ವಾಗಲ್ಲ? ಆಗಬಾರ್ದು. ಡೆಮೋಕ್ರಸಿ ಸ್ಟ್ರಾಂಗ್ ಇದೆ, ಜನಗಳೇ ಪ್ರಭುಗಳೇ ಇಲ್ಲಿ ಸ್ಟ್ರಾಂಗು, ಅವ್ರ ಡಿಸಿಷನ್ ಸ್ಟ್ರಾಂಗ್ ಇರಬೇಕು. ಜನರ ಒಂದು ಏನು ಅವರ ಹಕ್ಕಿದೆ, ಆ ಹಕ್ಕು ಏನು ಚಲಾಯಿಸ್ತಾರೆ, ಪ್ರಜಾಪ್ರಭುತ್ವದ ಒಂದು ಒಂದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ಶಕ್ತಿ ಅದು. ಈ ಚುನಾವಣೆಯಲ್ಲಿ ಗ್ಯಾರಂಟಿ ಎಲ್ಲ ವರ್ಕೌಟ್ ಆಗ ಗ್ಯಾರಂಟಿಗೆ ಅನೌನ್ಸ್ ಮಾಡಿದ್ರು ರಾಜ್ಯ ಸರ್ಕಾರ ವಿಧಾನಸಭಾ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ ವರ್ಕೌಟ್ ಆಗುತ್ತಾ ಅಂತ. ನಿಮ್ಗೂ ನಮ್ಗೆ ಯಾರಿಗೂ ಊಹಿಸ್ಲಿಕ್ಕೆ ಆಗಲಿಲ್ಲ ಆ ಮಟ್ಟದಲ್ಲಿ ವರ್ಕೌಟ್ ಆಗಿದೆ. ಯಾಕಂದ್ರೆ ಬಡವ್ರಿಗೆ ಬೇಕಾಗಿರೋದು ಮತೀಯ ಭಾವನೆ, ಯಾವುದೇ ಕ್ಯಾಸ್ಟ್ ಇರಲಿ, ಯಾವುದೇ ಕ್ಯಾಸ್ಟ್ ಇರಲಿ, ಯಾವುದೇ ರಿಲಿಜನ್ ಇರಲಿ, ಬಡವ್ರಿಗೆ ಮಧ್ಯಮ ವರ್ಗದವ್ರಿಗೆ ಬೇಕಾಗಿರೋದೇನಪ್ಪ ಅಂತ ಕೇಳಿದ್ರೆ, ಅವ್ರಿಗೆ ಒಳ್ಳೆ ಸುಖವಾಗಿ ನೆಮ್ಮದಿಯಾಗಿ ಜೀವನ ಮಾಡಬೇಕು, ಅವರು ನೆಮ್ಮದಿಯಾಗಿ ಅವ್ರ ಜೀವನ ನಡೀಬೇಕು, ಅದಕ್ಕೆ ಅವ್ರು ಆದ್ಯತೆ ಕೊಡ್ತಾರೆ ವಿನಃ ಬೇರೆ ಮತೀಯ ಭಾವನೆಗಳಿಗೆ ಮತ್ತೊಂದಕ್ಕೆ ಅವ್ರು ಅವಕಾಶ ಕೊಡಲ್ಲ ಅನ್ನೋದು ನನ್ನ ನಂಬಿಕೆ. ಸೊ ಇವತ್ತು ಏನಿನ ಒಂದು ಗ್ಯಾರಂಟೀಸ್ ಕೊಟ್ಟಿದ್ದಾರೆ, ಇದೆಲ್ಲ ಕೂಡ ಮಿಡಲ್ ಕ್ಲಾಸ್ ಮತ್ತು ಪೂರ್ ಕ್ಲಾಸ್ಗೆ ಕೊಟ್ಟಿರುವಂಥ ಯೋಜನೆಗಳಿವು, ಸೌಕಾರರು ಕೊಟ್ಟಿರೋ ಯೋಜನೆಗಳೆಲ್ಲ. ಇವತ್ತೆಲ್ಲ ಕೂಡ ಬಿ ಜೆ ಪಿ ಪರವಾಗಿ ಮಾತಾಡ್ತಾರಂತೆಲ್ಲ ಸೌಕಾರರೇ ಮಾತಾಡ್ತಾ ಇರೋದು, ಯಾರು ಕೂಡ ಬಡವರು ಮಧ್ಯಮ ವರ್ಗದವರು ಯಾರು ಬಿ ಜೆ ಪಿ ಪರವಾಗಿ ಮಾತನಾಡ್ತಾ ಇಲ್ಲ. ಸೊ ನಮಗಂತೂ ನಂಬಿಕೆ ಇದೆ, ಏನು ಈ ಜನ ಕಾಂಗ್ರೆಸ್ ಏನು ಪ್ರಣಾಳಿಕೆ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋ ಗ್ಯಾರಂಟೀಸ್ಗೆ ಆದ್ಯತೆ ಕೊಡ್ತಾರೆ ಅಂತ ಕೇಳಿ. ಸರ್, ಕೊನೆ ಹಂತದಲ್ಲಿ ಬಂದಿದ್ದೀವಿ.